ಸ್ನೇಹಿತರೆ, ನಮ್ಮ ನಮಸ್ತೆ ಹಿಂದೂಸ್ತಾನ್ ಇಂದಿನ ಎಪಿಸೋಡ್ಗೆ ಎಲ್ಲರಿಗೂ ಸ್ವಾಗತ, ಸುಸ್ವಾಗತ. ನೋಡಿ, ನಮ್ಮ ಚರಿತ್ರೆ ಬರೆದವರೆಲ್ಲ ಬ್ರಿಟಿಷರು. ಯಾರೋ ಬಂದರು, ಹೋಯನಾಥ್ ಸಾಂಗ್ ಬಂದಂತೆ, ಅದು ಹೊಗಳದಂತೆ, ಇದೊಳಗಳ ನಮ್ಮ ಚರಿತ್ರೆನ ನಾವೇ ಬರೀಬೇಕ್ರಿ. ನಮ್ಮ ನಾವೇನು ತಿಂದಿರ್ತೀವಿ ಅದ್ರ ಮೇಲೆ ನಮ್ಮ ಜೀರ್ಣಶಕ್ತಿ ಅವಲಂಬಿತವಾಗಿರುತ್ತೆ. ನಮ್ಮ ಕೈ, ನಮ್ಮ ಕಾಲು, ನಮ್ಮ ಶರೀರ, ನಮ್ಮ ಬುದ್ಧಿ, ನಮ್ಮ ಸ್ಥಿತಿಯಲ್ಲಿರಬೇಕು. ಅದು ಮಾತ್ರ ರಿಯಲ್ ವ್ಯಾಲ್ಯೂ. ಈ ದೃಷ್ಟಿಯಿಂದ ಯಾರೋ ಬ್ರಿಟಿಷರು ಬಂದರು, ಯಾರೋ ಹಿಸ್ಟ್ರಿ ಬರೆದ್ರು, ಅದನ್ನು ಓದಿದ್ವಿ, ಮಾರ್ಕ್ಸ್ ತಗೊಂಡ್ವಿ. ನಾವು ಸಹ ಹೇಳ್ತೀನಿ, ನಾನು ಡಿಪ್ಲೊಮಾ ಇನ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಓದಿದ್ದೀನಿ. ಸುಮಾರು 30 ವರ್ಷ ಸರ್ವಿಸ್ ಮಾಡಿದ್ದೀನಿ. ಸುಮಾರು 42 ದೇಶಗಳಿಗೆ ಹೋಗ್ಬಂದಿದ್ದೀನಿ. ಏನೋ ಕೆಲವರು ಬುದ್ಧಿವಂತರು ಅಂತಾರೆ, ಕೆಲವರು ದಡ್ಡರು ಅಂತಾರೆ, ಅದು ಬೇರೆ ವಿಚಾರ. ಏನು ಅಂದರೆ, ಟಿಪ್ಪು ಸುಲ್ತಾನ್ ಮೈಸೂರು ಹುಲಿ ಅಂತೆ. ನಾವು ಹಾಗೆ ಬರೆದು ನಂಬರ್ ತಗೊಂಡ್ವಿ, ಯಾಕೆಂದರೆ ಅದು ಬಿಟ್ಟು ಬೇರೆ ಬರೆದಿದ್ರೆ ನಂಬರ್ ಕೊಡ್ತಿರಲಿಲ್ಲ, ಪಾಸ್ ಆಗಬೇಕಿತ್ತು. ಆ ದೃಷ್ಟಿಯಿಂದ ಏನು ಮಾಡಿದ್ವಿ, ಟಿಪ್ಪು ಸುಲ್ತಾನ್ ಮೈಸೂರು ಹುಲಿ ಅಂತ ನಾವು ನಂಬರ್ ತಗೊಂಡ್ವಿ, ಪಾಸ್ ಆದ್ವಿ, ಒಂದು ಬದುಕು ಕಂಡ್ಕೊಂಡ್ವಿ. ಆದರೆ ಟಿಪ್ಪು ಸುಲ್ತಾನ್ ಮೈಸೂರು ಹುಲಿನ ಅಂತ ನೋಡಿದಾಗ ಮೈಸೂರು ಇಲಿನೂ ಅಲ್ಲ ಆತ. ಅಡ್ಡಂಡ ಕಾರ್ಯಪ್ಪನವರ ಟಿಪ್ಪುವಿನ ನಿಜ ಕನಸುಗಳು ಓದಬೇಕು, ಆವಾಗ ಗೊತ್ತಾಗುತ್ತೆ ಎಷ್ಟು ಕ್ರೌರ್ಯನ್ ಮರೆದಿದ್ದಾನೆ ಅವನು, ಎಷ್ಟು ಹೆಣ್ಮಕ್ಕಳು ರೇಪ್ ಆಗಿದೆ ಅವನ ಕಾಲದಲ್ಲಿ, ಎಷ್ಟು ಕಂದಾಯಿಗಳನ್ನ ಅನಾವಶ್ಯಕವಾಗಿ ತೊಗೊಂಡಿದ್ದಾನೆ, ಎಷ್ಟು ಜನನ ಟಾರ್ಚರ್ ಮಾಡಿದ್ದಾನೆ, ಎಷ್ಟು ಜನಕ್ಕೆ ಈ ಹಿಂಸೆ ಕೊಟ್ಟಿದ್ದಾನೆ, ಹೆರಾಸ್ಮೆಂಟ್ ಮಾಡಿದ್ದಾನೆ ಅಂತ ಗೊತ್ತಾಗುತ್ತೆ. ಈ ದೃಷ್ಟಿಯಿಂದ ನೋಡಿದಾಗ ಇವತ್ತು ಕನ್ಕ್ಲೂಷನ್ಗೆ ಬಂದಿದ್ದೀವಿ ಬದುಕಲ್ಲಿ. ಏನು ಅಂದರೆ, ಟಿಪ್ಪು ಒಬ್ಬ ಹೇಡಿ ನರಾಧಮ, ಒಬ್ಬ ಮಾನವೀಯ ಮೌಲ್ಯಗಳಿಗೆ ವ್ಯತಿರಿಕ್ತ ರಾಕ್ಷಸ ಅಂತ ಹೇಳ್ಬೋದು. ಆ ಥರದ ವ್ಯಕ್ತಿತ್ವನ ನಾವು ಟಿಪ್ಪು ಸುಲ್ತಾನ್ ಮೈಸೂರು ಹುಲಿ ಅಂತಂದ್ಬಿಟ್ಟು ನಾವು ಬದುಕನೇ ಸವಿಸ್ಬಿಟ್ವಲ್ಲ. ನಮ್ಮಂಥ ದೌರ್ಭಾಗ್ಯವಂತರು ಇದ್ದಾರಾ, ನಮ್ಮಂಥ ಅಮಾಯಕರಿದ್ದಾರಾ, ಅನಕ್ಷರಸ್ಥರಿದ್ದಾರಾ, ಓದಿದ್ರು ಅನ್ನೋ ಪ್ರಶ್ನೆ ನಮ್ಮನ್ನು ಕಾಡುತ್ತೆ. ಇದು ಕಾಡಿದಾಗ ಜೀವಂತವಾಗಿ ನಮ್ಮನ್ನು ಹೆಣ ಮಾಡಿಬಿಡುತ್ತೆ. ನಾವು ಬದುಕಿದ್ರು ಬನ್ನಿ, ಈ ದೃಷ್ಟಿಯಿಂದ ನಮ್ಮ ಚರಿತ್ರೆಯಲ್ಲಿ ಅನೇಕ ಹೀರೋಗಳು ನಡೆದು ಹೋಗಿದ್ದಾರೆ, ಹೀರೋಯಿನ್ಗಳು ನಡೆದು ಹೋಗಿದ್ದಾರೆ. ನೋಡಿ, ಕಿತ್ತೂರು ರಾಣಿ ಚೆನ್ನಮ್ಮನ ಬಗ್ಗೆ ಹೇಳ್ತೀವಿ, ಆದರೆ ಒನಕೆ ಓಬವ್ವನ ಬಗ್ಗೆ ಮಾತಾಡಲ್ಲ. ಒನಕೆ ಓಬವ್ವ ಏನಾಗುತ್ತೆ, ಹೈದರಾಲಿ ಸೈನಿಕರು ಮದಕರಿ ನಾಯಕನ ಕೋಟೆ ಚಿತ್ರದುರ್ಗದಲ್ಲಿ ಅಟ್ಯಾಕ್ ಮಾಡ್ತಾರೆ. ಅದು ಹಿಂದೂ ರಾಜ, ಹಿಂದೂ ರಾಜ್ಯದಲ್ಲಿ ಇನ್ನೂ ಜಾತಿ ರಾಜಕೀಯವಾಗಿ ಹೊಳಬೇಕು ಅಂತ ವಾಲ್ಮೀಕಿ ಜನಾಂಗ ಯಾರು ನಾಯಕರು ಅಂತ ಹೇಳ್ತೀವಿ, ಅವರು ಎಲ್ಲರ ಪೂರ್ವಜರಾಗಿ ಒನಕೆ ಓಬವ್ವ ಬರ್ತಾರೆ. ಒನಕೆ ಓಬವ್ವ ಬಂದರೆ ಯಾರಿಗೋ ಅಕ್ಕ ಆಗಿರ್ಬೋದು, ಯಾರಿಗೋ ತಂಗಿ ಆಗಿರ್ಬೋದು, ಯಾರಿಗೋ ಮಗಳಾಗಿರ್ಬೋದು, ಯಾರಿಗೋ ಸೊಸೆ ಆಗಿರ್ಬೋದು, ಈ ಥರ ಸಂಬಂಧಗಳನ್ನ ಬೇಡ್ಕೋತ ಹೋಗ್ಬೋದು. ಅದರಲ್ಲೂ ಯಾರು ನಾಯಕರು ಅಂತೀವಿ, ತುಂಬ ದೊಡ್ಡ ದೊಡ್ಡ ಸಿನಿಮಾ ಹೀರೋಗಳು ಇದ್ದಾರೆ, ನಾವೆಲ್ಲ ಕಣ್ ತೆರೆದು ನೋಡಬೇಕಾಗಿದೆ. ಕಣ್ ತೆರೆದು ನೋಡಿ, ಟಿಪ್ಪು ಜಯಂತಿ ಮಾಡೋಕ್ಕೆ ಹೊರಟಿದೀವಲ್ಲ, ಅವ್ರ ವಿರುದ್ಧ ಹೋರಾಡಿದವಳು. ಒನಕೆ ಓಬವ್ವನ ಜಯಂತಿ ಮಾಡಬೇಕು ಅಂತ ಅನ್ನಿಸ್ಲಿಲ್ವಲ್ಲ ರೀ ನಮಗೆ, ಎಂಥ ದೌರ್ಭಾಗ್ಯ ನಮ್ಮದು. ನಮ್ಮ ದೇಶದ ಹೆಣ್ಣುಮಗಳು, ನಮ್ಮ ಮನೆಯ ಹೆಣ್ಣುಮಗಳು, ನಮ್ಮ ಮರ್ಯಾದೆ ಕಾಪಾಡಿದವಳು, ವೀರ ವನಿತೆ ಅಂಥವಳನ್ನ ನಾವು ಇದು ಮಾಡ್ದೇನೆ, ಜಯಂತಿ ಮಾಡ್ದೇನೆ, ಟಿಪ್ಪು ಜಯಂತಿ ಮಾಡೋಕೆ ಕೊಟ್ಟಿದ್ವಿ. ಇದಕ್ಕಿಂತ ಹೇಳಿತನದ ಇದೇನಾಗಿದೆ, ನಮ್ಮ ಹಿಂದೂಗಳ ಸ್ವಭಾವನೇ ಹೀಗಾಗಿದೆಯಾ, ಏನಾಗಿದೆ ಅಂತ ಹೇಳಿದ್ರೆ ಬನ್ನಿ, ಇನ್ನು ಮುಂದಾದರೂ ಸಹ ಏನು ತಪ್ಪುಗಳು ಆಗಿದೆ ಅದನ್ನು ನಾವು ಅರಿವಿಗೆ ಬರ್ತಾ ಇದೆ. ಇದನ್ನು ಸರಿಪಡಿಸ್ಕೋಬೇಕು ಅಂತಂದರೆ, ಟಿಪ್ಪು ಜಯಂತಿ ಯಾವತ್ತು ಇದು ಮಾಡ್ತೀವಿ ಅವತ್ತು ನಾವು ಯಾರು ಕೊನೆಯ ಪಕ್ಷ ನಾಯಕರ ಜನಾಂಗ ಏನಿದೆ, ದೊಡ್ಡ ದೊಡ್ಡ ಸಿನಿಮಾ ಹೀರೋಗಳಿದ್ದಾರೆ, ಇವತ್ತು ಇಂಟರ್ನ್ಯಾಷನಲ್ ಲೆವೆಲ್ ಬೆಳೆದಿರ್ತಕ್ಕಂಥ ಹೀರೋಗಳಿದ್ದಾರೆ, ಅವ್ರಿಗೆಲ್ಲ ಕರೆ ಕೊಡ್ತಾ ಇದ್ದೀನಿ. ಏನು ಅಂತಂದರೆ ಬನ್ನಿ, ಒನಕೆ ಓಬವ್ವನ ಜಯಂತಿ ಮಾಡೋಣ ಸ್ವಾಮಿ, ವಾಲ್ಮೀಕಿ ಜಯಂತಿ ಮಾಡೋಣ ಸ್ವಾಮಿ, ಒನಕೆ ಓಬವ್ವನ ಜಯಂತಿ ಮಾಡಿ ನಮ್ಮ ಹೆಣ್ಣುಮಗಳು ಸಹ ಇಷ್ಟು ಹಿಂದೂ ಧರ್ಮಕ್ಕೋಸ್ಕರ, ಹಿಂದೂ ಧರ್ಮ ಕಾಪಾಡೋದಕ್ಕೋಸ್ಕರ ಶತ್ರುವಿನ ಜೊತೆ ಹೋರಾಡಿದ್ಲು ಅಂತ ನಮಗೆ ಮರ್ಯಾದೆ ತರ್ತಕ್ಕಂಥ ಕೆಲಸ, ಹೆಮ್ಮೆಯಿಂದ ತಲೆ ಎತ್ಕೊಂಡು ಓಡಾಡ್ತಕ್ಕಂಥ ಕೆಲಸನ ಮಾಡಿದ್ದಾರೆ. ಬನ್ನಿ, ಅವ್ರನ್ನೆಲ್ಲ ನೆನೆಸ್ಕೊಳ್ಳೋಣ. ಇಂಥವ್ರು ಇದನ್ನು ಮಾಡೋಣ. ರಾಣಿ ಹಬ್ಬಕ್ಕ ದೇವಿ ಇರ್ಬೋದು, ಕಿತ್ತೂರು ರಾಣಿ ಚೆನ್ನಮ್ಮ ಇರ್ಬೋದು, ಝಾನ್ಸಿ ಲಕ್ಷ್ಮೀಬಾಯಿ ಇರ್ಬೋದು, ಇದೆಲ್ಲದಕ್ಕಿಂತ ಹೆಚ್ಚಾಗಿ ಒನಕೆ ಓಬವ್ವ ಇರ್ಬೋದು. ವಾಲ್ಮೀಕಿ ಜನಾಂಗ ಶ್ರೀರಾಮಲು ಅಂತ ಮಿನಿಸ್ಟರ್ ಆಗಿದ್ದಾರೆ ಬಿ ಜೆ ಪಿನಲ್ಲಿ, ಮೊನ್ನೆ ಅತ್ಯಂತ ದೊಡ್ಡ ಫಿಲ್ಮ್ ಹೀರೋ ಇದ್ದಾರೆ. ಇವ್ರಿಗೆಲ್ಲರೂ ಕರೆ ಕೊಟ್ಟು ಬನ್ನಿ, ನಮ್ಮ ಚರಿತ್ರೆಯನ್ನು ಪುನರ್ವಿಮರ್ಶನೆ ಮಾಡಬೇಕಾಗಿದೆ. ಮತ್ತು ಒನಕೆ ಓಬವ್ವನ ಜಯಂತಿನ ನಾವು ಅನಿವಾರ್ಯವಾಗಿ ಮಾಡಬೇಕಾದಂಥ ಪರಿಸ್ಥಿತಿ ಬಂದಿದೆ. ನಮ್ಮ ದೇಶದ ಅಖಂಡತೆ ಮತ್ತು ಏಕತೆ ಉಳಿಬೇಕು ಅಂದರೆ, ನಮ್ಮ ಯೂನಿಟಿ ಇಂಟೆಗ್ರಿಟಿ ಕಾಪಾಡಬೇಕು ಅಂದರೆ, ಹಿಂದೂಗಳಿಗೋಸ್ಕರ ಒಂದು ದೇಶ ಇರಬೇಕು ಅನ್ನೋದಾದರೆ ಬನ್ನಿ, ಒನಕೆ ಓಬವ್ವನ ಜಯಂತಿನ ನಾವು ಅನಿವಾರ್ಯವಾಗಿ ಮಾಡಬೇಕಾದಂಥ ಪರಿಸ್ಥಿತಿ ಬಂದಿದೆ ಅಂತೇಳಿ ಬನ್ನಿ.
ಇದನ್ನು ಮುಂದುವರಿಸ್ಕೊಂಡು ಒಂದೆರಡು ಉದಾಹರಣೆಗಳನ್ನ ಕೊಟ್ಕೊಂಡು ಮಾತಾಡ್ತೀನಿ. ನೋಡಿ, ಟಿಪ್ಪುವಿನ ಬಗ್ಗೆ ಮಾತಾಡಬೇಕಾದ್ರೆ, ಟಿಪ್ಪುವಿನ ನಿಜವಾಗಿ ಕೊಂದವರು ಮೇ 4 1799 ಹೇಳ್ತಾರೆ. ಮೈಸೂರು ಗೆಜೆಟೇರಿಯನ್ ನೋಡ್ಬೇಕ್ರಿ, 120 ಜನ 120 ಪುಸ್ತಕ ಬರೆದಿದ್ದಾರೆ. ಈಗೇನಾಗಿದೆ, 10 ಪುಸ್ತಕ ಓದಿ 11 ಪುಸ್ತಕ ಬರೆದವ್ರಿಗು ನಮ್ಮ ಮೈಸೂರು ಯೂನಿವರ್ಸಿಟಿಯಲ್ಲಿ ಡಾಕ್ಟ್ರೇಟ್ ಕೊಟ್ಬಿಡ್ತಾರೆ. ಅವರಲ್ಲ ರೀ ಇತಿಹಾಸಕಾರರು, ಅವರಲ್ಲ ರೀ ಹಿಸ್ಟೋರಿಯನ್ಸು, ಅವರಲ್ಲ ರೀ ಚರಿತ್ರಕಾರರು. ಬನ್ನಿ, ಚರಿತ್ರಕಾರರು ನೋಡಬೇಕು ಅಂತಂದರೆ ಓರಿಯೆಂಟಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ಗೆ ಹೋಗೋಣ. ಮೈಸೂರಿನಲ್ಲಿ ತಾಳೆ ಗರಿ ಗ್ರಂಥಗಳಿವೆ, ಅದನ್ನು ಓಪನ್ ಮಾಡಬೇಕು. ಹಲ್ಮಿಡಿ ಶಾಸನ ಓದಬೇಕು, ಶಿಲಾಶಾಸನಗಳು ಓದಬೇಕು, ಮೈಸೂರು ಗೆಜೆಟಿಯರ್ನ ಓದಬೇಕು. ಮೈಸೂರು ಗೆಜೆಟಿಯರ್ ಓದಿ, ಯಾವುದೋ ಮೂರ್ತಿ ಅಂತ ನನಗೆ ಅವ್ರ ಹೆಸರು ಮರ್ತೋಗ್ಬಿಟ್ಟಿದೆ. ಸುಮಾರು 90 ವರ್ಷ ದಾಟಿಬಿಟ್ಟಿದ್ದಾರೆ. ಅನೇಕ ಪತ್ರಿಕೆಗಳಲ್ಲಿ ಬಹಳ ಇತಿಹಾಸದ ಸಂಶೋಧನೆಗಳನ್ನ ಬರೆದು ಇದು ಮಾಡಿದ್ದಾರೆ. ಅವ್ರ ಪ್ರಕಾರ ಮತ್ತೆ ಅಡ್ಡಂಡ ಕಾರ್ಯಪ್ಪನವರು ಸಹ ಸಾಕಷ್ಟು ಸಂಶೋಧನೆ ಮಾಡಿ ಟಿಪ್ಪುವಿನ ನಿಜ ಕನಸುಗಳು ಅಂತ ಪುಸ್ತಕ ಬರೆದಿದ್ದಾರೆ. ಆ ಪುಸ್ತಕದಲ್ಲಿ ನೋಡಿ, ಟಿಪ್ಪುವಿನ ಬಗ್ಗೆ ಹೇಳ್ತಾ ಹೋಗ್ತಾರೆ. ಟಿಪ್ಪು ನರಾಧಮ ಬಹಳ ನರಮೇಧಗಳನ್ನ ಮಾಡ್ತಾನೆ. ಮೈಸೂರಿನಲ್ಲಿ ನೋಡಿ, ವಾಟರ್ ಗೇಟ್ ಹತ್ರ ಹೋದರೆ ಈಶ್ವರನ ದೇವಸ್ಥಾನ ಇದೆ. ಆ ಈಶ್ವರನ ದೇವಸ್ಥಾನನ ತುಳಿತಾನೆ. ಮತ್ತೇನಾಗುತ್ತೆ, ಎಲ್ಲ ಹಿಂದೂಗಳು ವಿರೋಧ ಕಟ್ಕೊಂಡು ಜೀವನ ಮಾಡೋಕ್ಕಾಗ್ತಿಲ್ಲ. ಆ ದೃಷ್ಟಿಯಿಂದ ಏನು ಮಾಡ್ತಾನೆ, ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಸ್ವಲ್ಪ ದುಡ್ಡು ಕೊಡ್ತಾನೆ. ನಾವು ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ದುಡ್ಡು ಕೊಟ್ಟಿರೋದನ್ನು ಮಾತ್ರ ಹೇಳ್ತೀವಿ. ಆದರೆ ಪ್ರಸಿದ್ಧವಾಗಿರ್ತಕ್ಕಂಥ ಶಿವನ ದೇವಾಲಯನ ಸ್ವಲ್ಪ ಕೆಳಗೆ ತಳ್ಳುತ್ತಾರೆ, ಅದರ ಬಗ್ಗೆ ಮಾತಾಡೋದಿಲ್ಲ. ಬನ್ನಿ, ಈ ಥರ ಸಾವಿರಾರು ದೇವಸ್ಥಾನಗಳನ್ನ ಒಡೆದು ಮಸೀದಿ ಮಾಡ್ತಾರೆ. ಟಿಪ್ಪು ಇದು ಶ್ರೀರಂಗಪಟ್ಟಣದಲ್ಲಿ ಇವತ್ತು ಸಹ ಅದೇನು ಮಸೀದಿ ಇದೆ, ಅದು ಹನುಮಂತರಾಯನ ದೇವಸ್ಥಾನ ಅಂತ ನೋಡಿ. ಇದೇನಾಗಿದೆ, ಇತ್ತೀಚೆಗೆ ಅದಕ್ಕೆ ಮೋಕ್ಷ ಕೊಡಬೇಕು ಅಂತಂದ್ಬಿಟ್ಟು ಸಾಕಷ್ಟು ಗಲಾಟೆ ನಡೀತಾ ಇದೆ. ಮೈಸೂರು ಬೆಂಗಳೂರು ಹೆದ್ದಾರಿನ ಸಹ ಬಂದ್ ಮಾಡ್ತಾರೆ. ಹನುಮ ಜಯಂತಿ ಸಹ ಭಾಳ ಇದಾಗಿ ಮಾಡ್ತಾರೆ. ಈ ಥರ ನಮಗೇನಾಗಿದೆ, ನಿಜವಾದ ಇದರಲ್ಲಿ ಹಿಸ್ಟರಿ ಏನಾಗಿದೆ, ಬೇರೆಯವರು ಬರೆದಿದ್ದನ್ನು ಓದಿದ್ದು. ಮತ್ತು ಕಾಂಗ್ರೆಸ್ನವರು ಏನೋ ಬೋಳಿನ ಕಾಳಿ ಮಾಡಿ, ಕಾಳಿನ ಬೋಳಿ ಮಾಡಿ 70 ವರ್ಷ ರೂಲ್ ಮಾಡಿಬಿಟ್ರು. ಒಂದು ಮೈಸೂರು ಪಾಕ್ ಒಂದೇ ಇರುತ್ತೆ, ಅಣ್ಣ ತಮ್ಮ ಮತ್ತು ಸೌತಿ ಮಗನ ಕೊಡಬೇಕಾಗಿರುತ್ತೆ. ಅದನ್ನು ತುಂಡು ಮಾಡಿ ಹೇಗೆ ಹಂಚ್ಕೋತಾರೆ, ಹಾಗೆ ಇಂಡಿಯಾ, ಪಾಕಿಸ್ತಾನ ಮತ್ತು ಕಾಶ್ಮೀರನ ಮಾಡಿಕೊಟ್ರು. ಇದನ್ನು ವಿಶದವಾಗಿ ಇನ್ನೊಂದು ಸರಿ ಹೇಳ್ತೀನಿ, ಇನ್ನೊಂದು ಎಪಿಸೋಡಲ್ಲಿ. ಇಂಥವರು ಹೇಗೋ ಅಧಿಕಾರದಲ್ಲಿ ಇರೋದು, ಅಧಿಕಾರದಲ್ಲಿ ಲಕ್ಷಾಂತರ ಕೋಟಿ ಮಾಡೋದು. ಅಧಿಕಾರ ಮಗನಿಗಿರಬೇಕು, ಮಗಳಿಗಿರಬೇಕು, ಮೊಮ್ಮಕ್ಕಳಿಗಿರಬೇಕು, ಮರಿಮಕ್ಕಳಿಗಿರಬೇಕು, ವಂಶ ಪಾರಂಪರ್ಯವಾಗಿ ನಮಗೆ ಇರಬೇಕು. ಮೋಜು ಮಸ್ತಿ ಮಾಡೋದಕ್ಕೋಸ್ಕರ ಅಧಿಕಾರ ಅಂದ್ಕೊಂಡು ನಾವು ಇಂಡಿಯಾ ದೇಶನ 70 ವರ್ಷ ರೂಲ್ ಮಾಡೋಕ್ಕೆ ಬಿಟ್ಬಿಟ್ವಿ. ಬನ್ನಿ, ಇವಾಗ ಕಣ್ಣು ತೆರಿತಾ ಇದೆ ನಮಗೆ. ಏನು ಅಂದರೆ, ಉರಿ ನಿಂಗೇಗೌಡ ಮತ್ತು ದೊಡ್ಡ ನಂಜೇಗೌಡ ಅಂತ ಎರಡು ಹಿಸ್ಟರಿನಲ್ಲಿ ಎರಡು ವ್ಯಕ್ತಿತ್ವಗಳು ಬರ್ತವೆ. ಎರಡು ವ್ಯಕ್ತಿತ್ವದ ಚರಿತ್ರಹಾರ ಪುರುಷರು ಇವರು. ಏನು ಅಂತಂದರೆ, ಅಪಾರವಾದ ಸಾಧನೆ ಮಾಡಿರ್ತಕ್ಕಂಥವ್ರು. ನೇತಾಜಿ ಸುಭಾಷ್ ಚಂದ್ರ ಬೋಸ್ನ ಹೇಗೆ ನೆನೆಸ್ಕೋತೀವಿ ಹಾಗೆ ನೆನೆಸ್ಕೋಬೇಕು, ನಾಡಪ್ರಭ ಕೆಂಪೇಗೌಡರು ಹೆಂಗೆ ನೆನೆಸ್ಕೋತೀವಿ ಹಾಗೆ ನೆನೆಸ್ಕೋಬೇಕು. ಅದಕ್ಕಿಂತ ದೊಡ್ಡ ಇದು ಮಾಡಿರೋರು. ಏನು ಅಂದರೆ, ಟಿಪ್ಪು ಅನ್ಯಾಯವಾಗಿ ನಮ್ಮ ಇವುಗಳ ಮೇಲೆ ಜನಗಳ ಮೇಲೆ ಕಂದಾಯ ಹಾಕಿರ್ತಾನೆ. ಮತ್ತು ಅನೇಕ ಜನರು ಕೊಂದಿರ್ತಾನೆ, ಅನೇಕ ಜನರು ರೇಪ್ ಮಾಡಿರ್ತಾನೆ. ರೇಪು ಅಂತ ವಿಷಯ ಬಂದಾಗ ನೋಡಿ, ಮೈಸೂರು ಸಂಸ್ಥಾನದ ಮಹಾರಾಜರು ಲಕ್ಷ್ಮಣಿ ಅಂತನ್ಬಿಟ್ಟು, ಆಕೆ ಮಹಾರಾಜರ 2ನೇ ಹೆಂಡತಿನೋ ಅಂತೆ, ಬಹಳ ಸುಂದರಿ, ಬಹಳ ಬುದ್ಧಿವಂತೆ ಅಂತಲೇ ಹೇಳ್ತಾರೆ. ಆಕೆನ ಟಿಪ್ಪು ಅಪಹರಿಸ್ಕೊಂಡು ಬರ್ತಾನೆ. ಅಪಹರಿಸ್ಕೊಂಡು ಬಂದು ನೋಡಿ, ಈಗಿನ ಶ್ರೀರಂಗಪಟ್ಟಣದಲ್ಲಿ ಏನು ತಾಲೂಕು ಆಫೀಸ್ ಇದೆ, ತಾಲೂಕು ಆಫೀಸ್ ಎದುರುಗಡೆ ಒಂದು ಟಿಪ್ಪು ಸುಲ್ತಾನ್ ಅರಮನೆ ಇದೆ. ಅದು ನೆಲದೊಳಗೆ ಒಂದು 4-5 ಅಡಿ ಕೂತ್ಬಿಟ್ಟಿದೆ, ಅದು ಒಡೆದು ಹೋಗಿದೆ. ಇವಾಗ ಏನು ಅಂತಂದರೆ, ಈ ಲಕ್ಷ್ಮಣಿ ಟಿಪ್ಪು ಸುಲ್ತಾನ್ ವೀಕ್ ಆದಾಗ ವೆಲ್ಲೆಸ್ಲಿ ಇರ್ತಾನೆ ಮದ್ರಾಸ್ ಪ್ರಾಂತದಲ್ಲಿ ಗವರ್ನರ್ ಆಗಿ. ಆ ಮದ್ರಾಸ್ ಪ್ರಾಂತದ ಗವರ್ನರ್ಗೆ ಹೇಳ್ಕೊಳ್ಳಿಸ್ತಾಳೆ ಇವಳು ತನ್ನ ಆಳುಗಳ ಮುಖಾಂತರ, ಟಿಪ್ಪು ಸುಲ್ತಾನ್ ಈಗ ವೀಕ್ ಆಗಿದ್ದಾನೆ, ಬಂದು ಆಕ್ರಮಣ ಮಾಡಿ ನನ್ನ ಫ್ರೀ ಮಾಡಿ, ನಾನು ನಿಮಗೇನಾದರೂ ಉಪಕಾರ ಮಾಡ್ತೀನಿ ಅಂತ ಹೇಳ್ತಾರೆ. ಆವಾಗೇನು ಮಾಡ್ತಾರೆ, ವೆಲ್ಲೆಸ್ಲಿ ಸೈನ್ಯ ತೊಗೊಂಡು ಬರ್ತಾರೆ. 1799 ಸೈನ್ಯ ತೊಗೊಂಡು ಬರ್ತಾರೆ. ಟಿಪ್ಪು ಸುಲ್ತಾನ್ ದೇವನಹಳ್ಳಿ ಓಡೋಗ್ತಾನೆ, ಯುದ್ಧ ನಡೆಯುತ್ತೆ. ಇದು ಹಿಟ್ ಆ್ಯಂಡ್ ರನ್ ಕೇಸ್ ಇದ್ದಂಗೆ, 2 ವರ್ಷ ಯುದ್ಧ ನಡೆಯುತ್ತೆ. 2 ವರ್ಷ ಯುದ್ಧ ನಡೆದರೆ ಟಿಪ್ಪು ಸುಲ್ತಾನ್ ಅತ್ಯಾಚಾರ, ಆಕ್ರಮಣಗಳು, ಆಕ್ರಮಣಕಾರಿ ಮನೋಭಾವ, ಅವನ ಹಿಂಸಾಚಾರ, ಅವನ ರೇಪ್ಗಳು, ಅವನ ಜನಗಳನ್ನ ಕೊಂದಿದ್ದು, ದೇವಸ್ಥಾನಗಳನ್ನ ನಾಶ ಮಾಡಿದ್ದು, ಇದೆಲ್ಲ ಮೈಸೂರು ಸಂಸ್ಥಾನದಲ್ಲಿರ್ತಕ್ಕಂಥ ಸೈನಿಕರಿಗೆ ರಕ್ತ ಕೊತ 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 ಅಂತ ಕುದಿತಾ ಇರುತ್ತೆ. ಇಂಥ ಮೈಸೂರು ಸಂಸ್ಥಾನದಲ್ಲಿರ್ತಕ್ಕಂಥ ಸೈನಿಕರು ಹರಡೋಗ್ಬಿಟ್ಟಿರ್ತಾರೆ, ಮಳವಳ್ಳಿನಲ್ಲಿರ್ತಾರೆ.
ಮಳವಣ್ಣಿನಲ್ಲಿರ್ತಕ್ಕಂಥ ಒಬ್ಬ ಸೇನಾಧಿಪತಿಗಳು ಅಂತ ಹೇಳ್ತಾರೆ, ದೊಡ್ಡ ನಂಜೇಗೌಡ, ಉರಿ ನಿಂಗೇಗೌಡ, ಉರಿ ಲಿಂಗೇಗೌಡ ಅಂತ ಈ ಎರಡು ಹೆಸರು ಬರುತ್ತೆ. ಇವರು ಕತ್ತಿ ಮಸಿತಾ ಇರ್ತಾರೆ. ಇಂಥ ದೇಶದ್ರೋಹಿ, ಧರ್ಮದ್ರೋಹಿ, ಹಿಂದೂ ದ್ರೋಹಿನ ನಾವು ಬಿಟ್ಕೊಂಡು ಇದು ಮಾಡ್ತಿದ್ದೀವಲ್ಲ ಅಂತ ರಕ್ತ ಕುದಿಯುತ್ತೆ. ಇಂಥ ಟೈಮಲ್ಲಿ ಏನಾಗುತ್ತೆ, ವೆಲ್ಲೆಸ್ಲಿ ಟಿಪ್ಪುವಿನ ಸೋಲ್ಸೋದಕ್ಕೆ, ಟಿಪ್ಪುವಿನ ಸೆರೆ ಹಿಡಿಯೋದಕ್ಕೆ ಯುದ್ಧ ಸಾರ್ತಾನೆ. ಯುದ್ಧ ಸಾರಿದಾಗ ಸುಮಾರು 2 ವರ್ಷ ಹಿಟ್ ಅಂಡ್ ರನ್ ಕೇಸ್ ಥರ ಯುದ್ಧ ನಡೆಯುತ್ತೆ. ಯುದ್ಧ ನಡೆದಾಗ 1799 ನನ್ನ ಜ್ಞಾಪಕ ಶಕ್ತಿ ಸ್ವಲ್ಪ ವೀಕ್ ಇದೆ, ತುಂಬ ಹಳೇದು ಓದಿದ್ದಿದ್ದು, ಯಾರಾದರೂ ಸರಿ ಮಾಡೋರಿದ್ದರೆ ವೆಲ್ಕಮ್. ಮೇ 4 ಅಂತ ಓದಿದ್ದು ಜ್ಞಾಪಕ ನೋಡಿ. ಆವಾಗ ಏನಾಗುತ್ತೆ, ಟಿಪ್ಪು ಸುಲ್ತಾನ್ ಸೋಲ್ತಾನೆ. ಸೋತೇನಾಗುತ್ತೆ, ಜೀವ ಉಳಿಸ್ಕೊಳ್ತಕ್ಕಂಥ ಪರಿಸ್ಥಿತಿ ಬರುತ್ತೆ. ಆಗೇನಾಗುತ್ತೆ, ಆತ ಶ್ರೀರಂಗಪಟ್ಟಣದ ಕೋಟೆ ಒಳಗೆ ಬರ್ತಾನಂತೆ. ಕೋಟೆ ಒಳಗೆ ಬಂದಾಗ ಅವನು ಚೆನ್ನಾಗಿ ಹತ್ತಿರದಿಂದ ನೋಡಿದವರು, ಮತ್ತು ಚೆನ್ನಾಗಿ ಪರಿಚಯ ಇದ್ದವರು, ಅವನು ವ್ಯಕ್ತಿತ್ವ ಮಾತು ಮುಖಚರ್ಚೆ ಪರಿಚಯ ಇದ್ದವರು ದೊಡ್ಡ ನಂಜೇಗೌಡ ಮತ್ತು ಉರಿ ನಿಂಗೇಗೌಡ ಅಂತಂದ್ಬಿಟ್ಟು. ಇವರಿಬ್ಬರು ಏನು ಮಾಡ್ತಾರೆ, ಅವನ್ನ ಬೆನ್ನು ಹತ್ಕೊಂಡು ಬರ್ತಾರೆ. ಬೆನ್ನು ಹತ್ಕೊಂಡು ಬಂದು ದೊಡ್ಡ ನಂಜೇಗೌಡ ಕತ್ತಿ ಬೀಸಿ ಅವನ್ನ ಸಾಯಿಸ್ತಾನೆ ಅಂತ ಒಂದು ಎಲ್ಲೋ ಓದಿದ್ದು ನೆನಪು. ಯಾರಾದರೂ ಕರೆಕ್ಷನ್ ಮಾಡೋರಿದ್ದರೆ ಮಾಡ್ಬೋದು. ಪ್ರಸಿದ್ಧವಾಗಿರ್ತಕ್ಕಂಥ ಚರಿತ್ರಕಾರರು ಮೂರ್ತಿ ಅಂತ ಅಂದ್ಬಿಟ್ಟು, ಮೂರ್ತಿ ಹೆಸರು ಮರೆತು ಬಿಟ್ಟಿದ್ದೀನಿ, ಮೈಸೂರು ಗೆಜೆಟಿಯರು, ಮೈಸೂರು ಮತ್ತು ಓರಿಯೆಂಟಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ತಾಳೆ ಗ್ರಂಥಗಳನ್ನ ಓದಿ ಬಹಳ ದೊಡ್ಡ ವಿದ್ವಾಂಸರು ಅವರು. ಅವ್ರನ್ನ ಡಿಸ್ಪ್ಯೂಟ್ ಮಾಡೋರು ಯಾರೂ ಇಲ್ಲ. ಅಂಥವ್ರು ಬರೆದಿರ್ತಕ್ಕಂಥ ಉಲ್ಲೇಖಗಳನ್ನ ಇದು ಮಾಡಿಬಿಟ್ಟು ನಾನು ಹೇಳ್ತಾ ಇದ್ದೀನಿ, ಈ ದೊಡ್ಡ ನಂಜೇಗೌಡ ಟಿಪ್ಪು ಸುಲ್ತಾನ್ನ ಕೊಲೆ ಮಾಡ್ತಾರೆ. ಬ್ರಿಟಿಷರು ಯಾಕೆ ಇದನ್ನು ದೊಡ್ಡ ನಂಜೇಗೌಡ ಅಂತ ಬರೆದಿಲ್ಲ ಅಂತ ಏನಾಗಿದೆ, ಪುಕ್ಸಾಟ ಯಾರಿಗಾರ ಹೆಸರು ಬರುತ್ತೆ ಅಂತಂದರೆ ಬ್ರಿಟಿಷರು ಆಕ್ರಮಣಕಾರಿಗಳು ನಮ್ಮ ಮೇಲೆ. ಅವರೇನು ಮಾಡಿದ್ರು, ಸುಮ್ಮನೆ ಕ್ರೆಡಿಟ್ ಕೊಡೋದಕ್ಕೆ ಒಪ್ಕೊತಿರಲಿಲ್ಲ. ಏನಂದರೆ ಅವ್ರಿಗೆ ತಮ್ಮನ್ನು ಡೌನ್ ಗ್ರೇಡ್ ಮಾಡ್ಕೊಂಡಂಗಾಗಲ್ಲ. ಅದರಿಂದ ಏನಾಯಿತು, ಬ್ರಿಟಿಷರ ಯುದ್ಧದಲ್ಲಿ ಟಿಪ್ಪು ಸತ್ತ ಅಂತ ಮೆನ್ಷನ್ ಮಾಡಿದ್ರೆ ಹೊರತು ದೊಡ್ಡ ನಂಜೇಗೌಡ ಕೊಂದ ಅವರಿಗೆ ನಾವು ಮರ್ಯಾದೆ ಕೊಡಬೇಕು. ಅವರಿಗೆ ಹೇಗೆ ಪದ್ಮವಿಭೂಷಣ, ಪದ್ಮಶ್ರೀ ಪ್ರಶಸ್ತಿ ಕೊಡ್ತಾರೆ, ಸರ್ ಅಂತ ಪದವಿ ಕೊಡ್ತಿದ್ರು, ಆ ಥರ ಕೊಡಬೇಕು ಅನ್ನೋ ಮನಸ್ಸಿನಲ್ಲಿ ಹೊಳೆದ್ರೂ ಸಹ ರಾಜಕೀಯ ಉದ್ದೇಶಗಳು, ರಾಜಕೀಯ ಉದ್ದೇಶಗಳು ತಪ್ಪಾಗುತ್ತೆ, ರಾಜಕೀಯ ದುರುದ್ದೇಶದಿಂದ ಇವರೇನು ಮಾಡೋದು, ಬ್ರಿಟಿಷರ ಯುದ್ಧದಲ್ಲಿ ಟಿಪ್ಪು ಸುಲ್ತಾನ್ ಸತ್ತ ಅಂತ ಏಂಟ್ ಹಾಕ್ಬಿಟ್ರು, ತಿಪ್ಪೆ ಸಾರಿಸಿ ಗುಡಿಸ್ಬಿಟ್ರು, ರಂಗೋಲಿ ಹಾಕ್ಬಿಟ್ರು. ಹೀಗಾಗಿ ಏನಾಯಿತು, ದೊಡ್ಡ ನಂಜೇಗೌಡರು ಚರಿತ್ರಾರ್ಹವಾದ ಕೆಲಸ ಮಾಡ್ತಾರೆ. ಉರಿ ನಿಂಗೇಗೌಡರು, ದೊಡ್ಡ ನಂಜೇಗೌಡರು ಮತ್ತು ಕೆಂಪೇಗೌಡರಿಗಿಂತ ದೊಡ್ಡ ಹೀರೋಗಳವರು, ಮತ್ತು ಸುಭಾಷ್ ಚಂದ್ರ ಬೋಸ್ಗಿಂತ ದೊಡ್ಡ ಹೀರೋಗಳು. ಯಾಕೆ ಅಂತಂದರೆ, ಒಬ್ಬ ದುಷ್ಟ, ಒಬ್ಬ ರೇಪಿಸ್ಟು, ಒಬ್ಬ ಆಕ್ರಮಣಕಾರಿ, ಒಬ್ಬ ಹೆರಾಸ್ಮೆಂಟ್ ಟಾರ್ಚರ್ ಮಾಡ್ತಕ್ಕಂಥ ದೊರೆನ ಕೊಂದಾಕದ ಸಾಮಾನ್ಯ ಸೈನಿಕರು ಕೊಂದಾಕ್ತಾರೆ ಅಂದರೆ ಅಗಾಧವಾಗಿ ಮರ್ಯಾದೆ ಕೊಡಬೇಕಾದಂಥ ಇದು ಸರ್ ಪ್ರಶಸ್ತಿ ವಿಶ್ವೇಶ್ವರಯ್ಯನವ್ರಿಗೆ ಸರ್ ಪ್ರಶಸ್ತಿ ಕೊಡ್ತಾರೆ ಬ್ರಿಟಿಷರು. ಅದಕ್ಕಿಂತಲೂ ದೊಡ್ಡ ಪ್ರಶಸ್ತಿ ಕೊಡಬೇಕ್ರಿ. ನಮ್ಮಲ್ಲೀಗ ನೋಡಿ, ನಿನ್ನೆ ಮನೆಯೆಲ್ಲ ಪದ್ಮಭೂಷಣ ಪದ್ಮಶ್ರೀ ಕೊಟ್ಟಿದ್ದಾರೆ, ಪದ್ಮವಿಭೂಷಣ ಪ್ರಶಸ್ತಿ ಕೊಟ್ಟಿದ್ದಾರೆ. ಪದ್ಮವಿಭೂಷಣ ಪ್ರಶಸ್ತಿ ಅತ್ಯಂತ ಉನ್ನತವಾದ ಪ್ರಶಸ್ತಿ, ಅದಕ್ಕಿಂತಲೂ ದೊಡ್ಡ ಪ್ರಶಸ್ತಿ ಕೊಡಬೇಕು ನಾವು ಉರಿ ನಿಂಗೇಗೌಡರಿಗೆ ಮತ್ತು ದೊಡ್ಡ ನಂಜೇಗೌಡರಿಗೆ. ಇಂಥ ಇದನ್ನು ಇವತ್ತೇನಾಗಿದೆ, ರಾಜಕೀಯ ಪಕ್ಷಗಳಲ್ಲಿ ಒಂದು ಒಕ್ಕಲಿಗರಿಗೆ ನಾವೇ ವಾರಸುದಾರರು, ನಮ್ಮನ್ನು ಬಿಟ್ಟರೆ ಇಲ್ಲ, ನಾವು ಪ್ರಧಾನಮಂತ್ರಿಯಾಗಿದ್ದವರು, ಕರ್ನಾಟಕದ 2 ಸರಿ ಮುಖ್ಯಮಂತ್ರಿಯಾಗಿದ್ದವರು ಅಂತ ಹೇಳ್ಕೊಳ್ಳೋರು ಏನು ಮಾಡ್ತೀವಿ, ಒಕ್ಕಲಿಗರನ್ನ ವಿಭಜನೆ ಮಾಡೋದಕ್ಕೋಸ್ಕರ BJPನೂ ಹುಟ್ಟಾಗಿರ್ತಕ್ಕಂಥ ಕಾಲ್ಪನಿಕ ವ್ಯಕ್ತಿಗಳು ಅಂತ ಹೇಳ್ತಾರೆ. ನಮ್ಮ ಜನಗಳನ್ನ, ನಮ್ಮ ತಾತ ಮುತ್ತಾತಂದ್ರ ಶೌರ್ಯವನ್ನು ಕೊಂಡಾಡೋದು ಬಿಟ್ಟು ನಾವು ಈ ಥರ ಹೇಳ್ತೀವಿ ಅಂದರೆ ನಾವು ಅಮಾಯಕರು, ಅನಕ್ಷರಸ್ಥರು, ಕಿಡಿಗೇಡಿಗಳು ಅನ್ನೋ ಪ್ರಶ್ನೆ ಉದ್ಭವ ಆಗುತ್ತೆ. ಇದನ್ನೆಲ್ಲ ನಿಮ್ಮ ವಿವೇಚನೆ ಬಿಡ್ತಾ ಇದ್ದೀನಿ ನೋಡಿ. ಉರಿ ನಿಂಗೇಗೌಡರು ಇರ್ಬೋದು ಅಥವಾ ದೊಡ್ಡ ನಂಜೇಗೌಡರು ಇರ್ಬೋದು, ಇವರು ಅಗಾಧವಾದ ಕೆಲಸ ಮಾಡಿದ್ದಾರೆ. ಇವತ್ತು ನಾವೇನಾದರೂ ಹಿಂದೂಸ್ತಾನ ಅಖಂಡವಾಗಿ ಉಳಿಬೇಕು ಅಂತಂದರೆ ಸರ್ದಾರ್ ವಲ್ಲಭಾಯಿ ಪಟೇಲ್ ಏನು ಮರ್ಯಾದೆ ಕೊಡ್ತೀವಿ, ಅದಕ್ಕಿಂತಲೂ ದೊಡ್ಡ ಮರ್ಯಾದೆ ಕೊಡಬೇಕು ನಾವು. ಅದನ್ನೆಲ್ಲ ಬಿಟ್ಬಿಟ್ಟು ನಮ್ಮ ಸಮಾಜನ ಒಡಿತಕ್ಕಂಥ ಕೆಲಸ ಮಾಡ್ತಾ ಇದೆ. BJPನ ವಿರೋಧ ಮಾಡಿ ಸ್ವಾಮಿ ಬೇಡ ಅನ್ನಲ್ಲ, ನರೇಂದ್ರ ಮೋದಿನ ವಿರೋಧ ಮಾಡಿ ಸ್ವಾಮಿ ಬೇಡ ಅನ್ನಲ್ಲ, ಆದರೆ ಹಿಸ್ಟ್ರಿನ ಕ್ರಿಯೇಟ್ ಮಾಡಿರ್ತಕ್ಕಂಥವ್ರು, ಚರಿತ್ರೆಯನ್ನು ನಿರ್ಮಾಣ ಮಾಡಿರ್ತಕ್ಕಂಥ ಒಂದು ಸಮಾಜದ ವ್ಯಕ್ತಿಗಳನ್ನ ಕೇವಲ ಇವತ್ತು ನಾವು ಮುಖ್ಯಮಂತ್ರಿ ಆಗಬೇಕು, ಇವತ್ತು ನಾವು ನಮ್ಮ ಪಕ್ಷನ ಅಧಿಕಾರಕ್ಕೆ ತರಬೇಕು ಅಂದ್ಬಿಟ್ಟು 2 ಪಕ್ಷದವರು ಕಾಂಪಿಟೀಷನ್ ಮೇಲೆ ನಿಮ್ಮದೇ ಜನಾಂಗದ ಒಕ್ಕಲಿಗ ಜನಾಂಗದ ನಾಯಕರನ್ನ ತುಳಿತಾ ಇದ್ದಿರಲ್ಲ. ಇದು ನಮ್ಮ ದೇಶದ ದುರಂತ, ದೌರ್ಭಾಗ್ಯ. ಇದಕ್ಕೆ ಮುಖ್ಯವಾದ ಕಾರಣ ಅನಕ್ಷರಸ್ಥರು ಮತ್ತು ಅಮಾಯಕರು. ಬನ್ನಿ, ಇವತ್ತು ಪರಿಸ್ಥಿತಿ ಚೇಂಜ್ ಆಗ್ತಾ ಇದೆ. ಒಕ್ಕಲಿಗರಲ್ಲೂ ಸಹ ಅನೇಕರು ವಿದ್ಯಾವಂತರಿದ್ದಾರೆ,
ಸಂಗೊಳ್ಳಿ ರಾಯಣ್ಣನ ಈ ಥರ ಇದು ಮಾಡಿಬಿಡೋರು ನೋಡಿ ಏನಾಗಿದೆ. ಒಬ್ಬ ಪ್ರಬಲವಾದ ಆಕ್ವಾಮಿನ ಮುಖ್ಯಮಂತ್ರಿ ಆಗಿದ್ದರಿಂದ ಇವತ್ತು ಬೆಂಗಳೂರಿನ ಇದಕ್ಕೆ ನಾವು ಸಂಗೊಳ್ಳಿ ರಾಯಣ್ಣ ರೈಲ್ವೆ ಸ್ಟೇಷನ್ ಅಂತ ಹೆಸರಿಟ್ಟಿದ್ವಿ. ಅದೇ ಥರ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಂತ ಇಟ್ಟಿದ್ವಿ. ಇಂಥ ಚರಿತ್ರಾರ್ಹವಾದ ಕೆಲಸ ಮಾಡ್ತಿರೋದು BJP ಮತ್ತು ನರೇಂದ್ರ ಮೋದಿಯವರು. ಇದಕ್ಕೆ ಮುಖ್ಯವಾದ ಕಾರಣ ಏನಾಗಿದೆ ಅಂತಂದರೆ ಏಕಮೇವ ದ್ವಿತೀಯ ಅಂತಂದ್ಬಿಟ್ಟು ಮುಂಚೆ DK ಶಿವಕುಮಾರ್ ಇದ್ದರು, ಅವರು ಕಾಂಗ್ರೆಸ್ಸಿನ ಒಕ್ಕಲಿಗ ನಾಯಕರು ಅಂತ ಹೇಳ್ಕೊಂಡು ರಾಮನಗರದಲ್ಲಿ ಸ್ವಲ್ಪ ಜಟಾಪಟಿ ನಡೀತಿತ್ತು. ಈಗೇನಾಗಿದೆ, ಇವ್ರನ್ನೆಲ್ಲರನ್ನು ಮೆಟ್ಟಿ ನಿಲ್ತಕ್ಕಂಥ ಒಕ್ಕಲಿಗ ನಾಯಕರು ಹುಟ್ಕೊಂಡಿದ್ದಾರೆ. ಅಶ್ವಥ್ ನಾರಾಯಣ ಇರ್ಬೋದು BJP ನೋಡಿ ಮಿನಿಸ್ಟರ್ ಆಗಿದ್ದಾರೆ ಅವರು. ಅವರು ಬಹಳ ಬುದ್ಧಿವಂತರು, ಬಹಳ ಮೇಧಾವಿಗಳು, ಬಹಳ ಸಂಭಾವಿತರು. ಅವರು ದೇವೇಗೌಡರನ್ನ ಮೀರಿಸಿ ಬೆಳೀತಾ ಇದ್ದಾರೆ. ಇದಲ್ಲದೇ ಆರ್ ಅಶೋಕ್ ಅಂತ ಇದ್ದಾರೆ, ಬಹಳ ಸಂಭಾವಿತರು ಅವರು, ಬಹಳ ಡೀಸೆಂಟ್ ಜೆಂಟ್ಲ್ಮನ್. ಅವರು ಸಹ ದೇವೇಗೌಡರನ್ನ ಮೀರಿಸಿ ಬೆಳೀತಾ ಇದ್ದಾರೆ. ಇದನ್ನೆಲ್ಲ ತಡ್ಕೊಳಕ್ಕಾಗ್ತಿಲ್ಲ ನಮ್ಮ ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಒಕ್ಕಲಿಗರ ನಾಯಕರಿಗೆ ಮತ್ತು JDSನಲ್ಲಿರ್ತಕ್ಕಂಥ ಒಕ್ಕಲಿಗರು. ನಮಗಿಂತ ಜಾಸ್ತಿ ಬೆಳೆದ್ಬಿಟ್ರಲ್ಲ, ಅದಕ್ಕೆ ಏನು ಮಾಡೋದು, ಇವರು ಕಾರಣ ಹುಡುಕ್ತಾ ಇದ್ದಾರೆ. ಉರಿಲಿಂಗೇಗೌಡ ಪೆದ್ದ ದೊಡ್ಡ ನಂಜೇಗೌಡ BJPನವರು ಮೆರೆಸ್ತಾ ಇದ್ದಾರೆ, ಇವರು ಒಕ್ಕಲಿಗರನ್ನ ಡಿವೈಡ್ ಮಾಡ್ತಿದ್ದಾರೆ ಅಂತ ಒಂದು ಆಟ ಹಾಕಿದ್ದಾರೆ. ಎಲ್ಲಿವರೆಗೂ ಆಟ ಹಾಕ್ತೀರಾ ಸ್ವಾಮಿ? ಹಿಂದೂ ದೇಶ, ಅಖಂಡವಾಗಿರ್ತಕ್ಕಂಥ ಹಿಂದೂ ದೇಶ ಹೀಗೆ ಮಾಡ್ತಾ ಹೋಗ್ಬಿಟ್ರೆ ಸರ್ದಾರ್ ವಲ್ಲಭಭಾಯ್ ಪಟೇಲ್ರು ಸ್ವತಂತ್ರ ಬರಬೇಕಾದ್ರೆ 565 ದೇಶ ಇತ್ತಂತೆ ಅಂತ ಹೇಳ್ತೀವಿ. 1000 ದೇಶ ಮಾಡಿಬಿಡ್ತೀರಾ ರೀ ನೀವು? ನೀವೆಲ್ಲ ರಾಜಕೀಯ ಸನ್ಯಾಸ ತಗೊಳ್ಳಿ. ನರೇಂದ್ರ ಮೋದಿಯವರು ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತ ಹೇಳ್ತಾರೆ, ಸ್ಟ್ರಾಂಗೆಸ್ಟ್ ಪಾರ್ಟಿಯಾಗಿ ಬೆಳೀತಾ ಇದ್ದಾರೆ, ನೋಬೆಲ್ ಪ್ರಶಸ್ತಿಗೆ ಅವ್ರ ಹೆಸರು ಓಡಾಡ್ತಿದೆಯಂತೆ. ಇಂಥವ್ರನ್ನ ನಾವು ಕೈ ಜೋಡಿಸಿ ಬೆಂಬಲಿಸಬೇಕಾಗಿದೆ, ಇಂಥವ್ರನ್ನ ಪುನಃ ಪುನಃ ಎಲೆಕ್ಟ್ ಮಾಡಬೇಕಾಗಿದೆ. ನರೇಂದ್ರ ಮೋದಿಯವ್ರಿಗೆ 120 ವರ್ಷ ಆಯಸ್ಸು ಬರಲಿ, 120 ವರ್ಷ ಪ್ರಧಾನಮಂತ್ರಿ ಆಗಿರಲಿ, ಅವರಿಗೆ ಈ ಸರ್ತಿ ನೋಬೆಲ್ ಪ್ರಶಸ್ತಿಗೋಸ್ಕರ ಹೆಸರು ಓಡಾಡ್ತಾ ಇದ್ದೀವಿ. ನಮಸ್ತೆ ಹಿಂದೂಸ್ತಾನ್ ಪ್ರಕಾರ ನೋಬೆಲ್ ಕಮಿಟಿಯವ್ರಿಗೆ ನಾವು ಹೇಳ್ತಾ ಇದ್ದೀವಿ, ಬನ್ನಿ. ಇಂಥ ಗ್ಲೋಬಲ್ ಲೀಡರಾಗಿ ಬೆಳೆದಿರ್ತಕ್ಕಂಥ ವ್ಯಕ್ತಿ ನಮಗೆ ಸಿಗೋದಿಲ್ಲ. ನರೇಂದ್ರ ಮೋದಿಯವರು ನೋಬೆಲ್ ಪ್ರಶಸ್ತಿಗೆ ತಗೊಳ್ಳೋದಕ್ಕೆ ಫಸ್ಟ್ ರ್ಯಾಂಕ್ ಸ್ಥಾನದಲ್ಲಿದ್ದಾರೆ ಅಂತ ಹೇಳ್ಬಿಟ್ಟು ಇಂದಿನ ಎಪಿಸೋಡ್ ಮುಗಿಸ್ತಾ ಇದ್ದೀವಿ. ಧನ್ಯವಾದ, ನಮಸ್ಕಾರ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದ.